ಇದಿನ ಪುತ್ತೂರಿನ ಮುತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಎನ್ ಮುತ್ತಪ್ಪರಯ್ಯನವರ ಮೊದಲನೇ ವರ್ಷದ ವಾರ್ಷಿಕ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾ ಕಚೇರಿಯಲ್ಲಿ. ಕೋವಿಡ್ 2.0 ಇರುವ ಕಾರಣ ಜಿಲ್ಲಾ ಕಚೇರಿಯಲ್ಲೇ ನಾವು ಸರಳವಾಗಿ ಈ ಅಣ್ಣನ ಪ್ರಥಮ ವಾರ್ಷಿಕ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ನಾಡಿನ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿಯೂ ನಮ್ಮ ಜೈ ಕರ್ನಾಟಕದ ಹೆಸರನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿದಂಥ ನಾಯಕರಾದಂಥ ಶ್ರೀ ಎನ್ ಮುತ್ತಪ್ಪರಯ್ಯನವರ ಬಗ್ಗೆ ಹೇಳಬೇಕು ಅಂದರೆ, ಅವರಿಗಿದ್ದ ಒಂದು ಸಾಮಾಜಿಕ ಕಳಕಳಿ, ಬಡವರ ನೋವಿಗೆ ಕಷ್ಟಕ್ಕೆ ಸ್ಪಂದಿಸುವ ಗುಣ, ಇವೆಲ್ಲವೂ ಅವರನ್ನು ಮಹತ್ತರವಾದ ಒಂದು ಎತ್ತರವಾದ ಒಂದು ಸ್ಥಾನದಲ್ಲಿಟ್ಟಿದೆ. ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಆಗಿರ್ಬೋದು, ಪುತ್ತೂರು ಮಹಾಲಿಂಗೇಶ್ವರನಿಗೆ ಬ್ರಹ್ಮರಥದ ಕೊಡುಗೆ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಟ್ಟಿರುವ ಬ್ರಹ್ಮರಥದ ಕೊಡುಗೆ ಆಗಿರ್ಬೋದು, ಈ ಥರ ಕೊಡುಗೆ ದಾನಿಯಾಗಿ ದೇವರ ಕಾರ್ಯಗಳಲ್ಲಾಗಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಬೇಸಿಗೆ ಕಾಲದಲ್ಲಿ ಉಚಿತ ನೀರು ಕೊಡುವ ಒಳ್ಳೆಯ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ನಮ್ಮ ಮುತ್ತಪ್ಪರಯ್ಯನವರು ಮುಂದೆ ನಿಂತು ಜನರ ಒಂದು ಕಷ್ಟಕ್ಕೆ ಸ್ಪಂದಿಸಿದಂಥ ಇಂತಹ ಮಹಾನ್ ವ್ಯಕ್ತಿ ಮುತ್ತಪ್ಪರಯ್ಯನವರು ಮತ್ತೆ ಹುಟ್ಟಿ ಬರಲೆಂದು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಜೈ ಕರ್ನಾಟಕ ಸಂಘಟನೆಯ ವತಿಯಿಂದ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಬರೀ 12 ಜನರಿಂದ ಸ್ಥಾಪನೆಯಾದ ಈ ಸಂಘಟನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 40 ಲಕ್ಷ ಜನ ಸದಸ್ಯರನ್ನು ಹೊಂದಿದ್ದು ಅಪಾರವಾದ ಬೆಂಬಲಿಗರನ್ನು ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಎಲ್ಲೂ ಇಲ್ಲ, ನಮ್ಮ ಪ್ರತಿಯೊಬ್ಬ ಜೈ ಕರ್ನಾಟಕ ಸಂಘಟನೆಯ ಪ್ರತಿಯೊಬ್ಬ ಪದಾಧಿಕಾರಿಗಳ ಮನದಲ್ಲೂ ಹೃದಯದಲ್ಲೂ ಸದಾಕಾಲ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಣ್ಣ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಹೇಳ್ತಾ, ಅಣ್ಣನಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ.